ಎತ್ತಿಗೆ ಜ್ವರ ಬಂದ್ರೆ ಹಸುಗೆ ಬರೇ ಇಟ್ಟಂಗಾಯ್ತು ಕಥೆ. ಸರ್ಕಾರದ ಭ್ರಷ್ಟ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಜನಸಾಮಾನ್ಯನಿಗೆ ಶಿಕ್ಷೆ. ಹಂಗೇನಾರಿತ್ತಂದ್ರೆ ನಾನೇ ತಗೊಂಡ್ಬಿಡ್ತೀನಿ ಸ್ವಾಮಿ. ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ ಸ್ವಾಮಿ? ಆಕ್ಚುಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಿಟ್ಬಿಡಿ ಸರ್. ದರ್ಶನ್ ಒಬ್ಬ ಕಾಮನ್ ಮ್ಯಾನ್, ಎಲ್ರಿಗೂ ಏನಾಗುತ್ತೆ ಅದೇ ನನಗೂ ಆಗುತ್ತೆ. ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ ಅದೇನು ಅಂತ. ಅಲ್ಲೇನೋ ನಮ್ಮ ಮನೆ ಇದೆ ಅಂತ ಅನ್ಬಿಟ್ಟು, ಆಮೇಲೆ ಏನು ದೊಡ್ಡದ 100-200 ಸೈಟ್ ಇದೆಯಾ ಸರ್? ಅದು ಇರೋದು 40-60 ಸರ್. ಅಷ್ಟಲ್ಲಿ ರಾಜಕಾಲ ಹೋಗ್ಬೇಕಾರೆ ಹಂಗೆ ನಾನೇ ತಗೊಂಡ್ಬಿಡ್ತೀನಿ ಅದನ್ನ. ಮತ್ತೆ ಕಾನೂನು ಒಂದೇ ಅಲ್ವಾ ಸರ್ ಎಲ್ರಿಗೂ? ನಮ್ಗೆ ಸ್ಪೆಷಲ್ ಆಗಿದೆಯಾ ಕಾನೂನು? ನಿಮಗಷ್ಟೇ ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೂ ಸ್ಪೆಷಲ್ ಆಗಿಲ್ಲ. ಆದ್ರೆ ನಮ್ಮ ಸರ್ಕಾರ ನಡ್ಕೋತಿರೋದು ಮಾತ್ರ ಹಾಗೆ. ತಾನು ಹಾಗೂ ತನ್ನ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಅಮಾಯಕರ ಮನೆ ಕೆಡವಿದೆ. ಈಗ ದರ್ಶನ್ ತಾನು ಅಕ್ರಮವೆಸಗಿಲ್ಲ ಅನ್ನೋ ನಂಬಿಕೆಯಿಂದ ಈ ಮಾತನ್ನ ಹೇಳಿದ್ರು. ಅದೇ ರೀತಿ ಮನೆ ಕಳ್ಕೊಂಡ ಜನಾನು ಹೇಳಿದ್ರು. ಆದ್ರೆ ಅವರ ಬಳಿ ಇರೋ ದಾಖಲೆಗಳು ಸರಿಯಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಆ ದಾಖಲೆಗಳನ್ನ ಮಾಡಿದ್ದು ಇದೇ ಸರ್ಕಾರಿ ನೌಕರರು. ಅವರಿಗೆ ಮೊದಲು ಶಿಕ್ಷೆ ಕೊಡಬೇಕಲ್ವಾ? ಅವರು ಮಾಡಿದ ಭ್ರಷ್ಟ ಆಸ್ತಿಗಳನ್ನ ಮುಟ್ಟುಗೋಲ್ ಹಾಕೊಂಡು ಅನ್ಯಾಯಕ್ಕೊಳಗಾದವರಿಗೆ ಇರೋದಕ್ಕೆ ಬೇರೆ ಮನೆ ಮಾಡಿಕೊಟ್ಟು ರಾಜಕಾಲುವೆ ತೆರವುಗೊಳಿಸಬೇಕಿತ್ತು. ಆದ್ರೆ ಅಧಿಕಾರಿಗಳನ್ನ ಮುಟ್ಟೋದಕ್ಕೋದ್ರೆ ಅವರು ಯಾರ್ಯಾರಿಗೆ ಮಾಮೂಲು ಕೊಡ್ತಿದ್ರು, ಸರ್ಕಾರದ ಯಾವ ಭಾಗಕ್ಕೆ ಎಲ್ಲಿಂದ ಎಷ್ಟೆಷ್ಟು ದುಡ್ಡು ಹೋಗ್ತಿತ್ತು ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತಲ್ಲ. ಹಂಗಾಗಿ ಈ ಒತ್ತುವರಿಯನ್ನು 1,000,000,000,000 ಹಗರಣವನ್ನ ತನಿಖೆನೇ ನಡೆಸದೆ ತೀರ್ಪು ನೀಡೋ ಕೆಲಸ ನಡೆದು ಹೋಯ್ತು. ಅಮಾಯಕರ ಮನೆ ಒಡೆದ್ರು. ಆದ್ರೆ ಅಷ್ಟೇ ಸುಲಭವಾಗಿ ಇವರಿಗೆ ಪ್ರಭಾವಿಗಳ ಆಸ್ತಿಯನ್ನ ತೆರವುಗೊಳಿಸೋದಕ್ಕಾಗತ್ತಾ? ಚಾನ್ಸ್ ಇಲ್ಲ. ಹಂಗಾಗಿನೇ ಕಳೆದೊಂದು ತಿಂಗಳಿನಿಂದ ಒತ್ತುವರಿ ಕಾರ್ಯ ನಡೀತಾ ಇಲ್ಲ. ಕೇಳಿದ್ರೆ ಅದೆಂತೆಂಥ ನೆಪಗಳು ಅಂತೀರಾ? ರೆವಿನ್ಯೂ ಇಲಾಖೆಯಿಂದ ನಮಗೆ ವರದಿಗಳು ಬಂದಿದೆ, ಎಷ್ಟು ಎನ್ಕ್ರೋಚ್ಮೆಂಟ್ಸ್ ಆಗಿದೆ, ಅದೇನು ಕಂಪ್ಲೇಂಟ್, ಸಂಪೂರ್ಣ ಮಾಹಿತಿ ಬಂದಾದ್ಮೇಲೆ ಖಂಡಿತ ಅದನ್ನು ನಾವು ತೆಗಿಲೇ ತೆಗಿತೀವಿ. ಈಗ ಇವರಿಗೆ ರೆವಿನ್ಯೂ ಇಲಾಖೆಯಿಂದ ಮಾಹಿತಿ ಬರಬೇಕು, ಸರ್ವೆ ಸರಿ ಇದೆಯೋ ಇಲ್ವೋ ನೋಡಬೇಕು, ಇನ್ನೊಂದ್ಸಾರಿ ಕಡತ ಪರಿಶೀಲನೆ ಮಾಡಬೇಕು, ನಂತರ ಮ್ಯಾಟ್ರು ಇನ್ನೆಲ್ಲೋ ಹೋಗುತ್ತೆ, ಒಟ್ಟಿನಲ್ಲಿ ತಪ್ಪು ಕಾಣಿಸಲ್ಲ. ಇದು ಏನಾಗಿದೆ ಈಗ ಮನೆ ಯಾವ್ಯಾವುದು ಕೆಲವರೆಲ್ಲ ದರ್ಶನ್, ನಾನು ಕೇಳಿದ್ರು ಪ್ರಸ್ತರು ದರ್ಶನ್ ಮಾತ್ರ ಯಾಕೆ ಕುಡಿಯಲ್ಲ ಅಂತ. ದರ್ಶನ್ ಕುಡಿಯುವಂಥ ಸಂದರ್ಭದಲ್ಲಿ ಏನಾಗಿದೆ, ಹಿಂದೆಲ್ಲ ಕೆಲವು ಅಪ್ರೂವಲ್ಸ್ ಎಲ್ಲ ಸಿಕ್ಕೋಗ್ಬಿಟ್ಟಿದ್ದಾವೆ, ಬಿ ಡಿ ಅಪ್ರೂವಲ್ ಸಿಕ್ಕೋಗಿದ್ದಾವೆ. ಅದಕ್ಕೆ ಏನೇ ಆ್ಯಕ್ಷನ್ ತಗೊಂಡ್ರು ಕೂಡ ಪೇಪರ್ ಮೇಲಿದೆ, ಅಲ್ಲಿಗೆ ಅವ್ರಿಗೆ ಯಾರಿಗೂ ಏನು ಕಮ್ಯುನಿಕೇಟೇ ಆಗಿಲ್ಲ. ಕೇಳಿಸ್ಕೊಂಡ್ರಲ್ಲ ಕಥೆನ? ಈಗ ದರ್ಶನ್ ಹತ್ರ ಇರೋ ಡಾಕ್ಯುಮೆಂಟ್ಗಳೇ ಹಿಂದೆ ಮನೆ ಕಳ್ಕೊಂಡವರ ಹತ್ರನೂ ಇದ್ದಿದ್ದು. ಅವರೆಲ್ಲರೂ ಈಗ ಸರ್ಕಾರದ ವಿರುದ್ಧ ಕೇಸ್ ಹಾಕೊಂಡು ಸರಿಯಾಗಿ ವಾದಿಸಿದ್ರೆ ಮುಳುಗೋದು ಸರ್ಕಾರ, ಅಲ್ಲಿನ ಭ್ರಷ್ಟ ವ್ಯವಸ್ಥೆ. ಆದ್ರೆ ಅವರು ಹಾಗಾಗದಿರಲಿ ಅಂತ ಏನು ಮಾಡ್ತಿದ್ದಾರೆ ಗೊತ್ತಾ?